ಸಿದ್ದರಾಮಯ್ಯ ಒಬ್ಬ ಮಹಾನ್ ಸುಳ್ಳುಗಾರ ಅಂತ ಹೇಳಿದ್ದಾರೆ ಕೆ ಎಸ್ ಈಶ್ವರಪ್ಪ. ಸುಳ್ಳು ಹೇಳೋದ್ರಲ್ಲಿ ಸಿದ್ದರಾಮಯ್ಯಗೆ ನೋಬೆಲ್ ಅವಾರ್ಡ್ ಕೊಡಬೇಕು. ಬಿಎಸ್ವೈ ಸರ್ಕಾರ 10,000 ಪರಿಹಾರ ಕೊಟ್ಟಿಲ್ಲ ಅಂತ ಸುಳ್ಳು ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ತಮ್ಮ ಅವಧಿಯಲ್ಲಿ ಜನತೆಗೆ ಹೇಗೆ ಸ್ಪಂದಿಸಿದ್ದಾರೆ ಅನ್ನೋದು ಗೊತ್ತಿದೆ. ಸಿದ್ದರಾಮಯ್ಯ ಒಬ್ಬ ಮಹಾನ್ ಸುಳ್ಳುಗಾರ ಅಂತ ಕೆ ಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಸುಳ್ಳು ಹೇಳೋದ್ರಲ್ಲಿ ಸಿದ್ದರಾಮಯ್ಯಗೆ ನೋಬೆಲ್ ಅವಾರ್ಡ್ ಕೊಡಬೇಕು. ಸಿದ್ದರಾಮಯ್ಯ ಅವಧಿಯಲ್ಲಿ ಹೇಗೆ ಸ್ಪಂದಿಸಿದ್ರು ಅನ್ನೋದು ಚೆನ್ನಾಗೇ ಗೊತ್ತಿದೆ. ಬಿಜೆಪಿ ಬಗ್ಗೆ ಮಾತಾಡೋದಕ್ಕೆ ಸಿದ್ದರಾಮಯ್ಯರಿಗೆ ಯಾವ ನೈತಿಕತೆಯೂ ಇಲ್ಲ ಅಂತ ಹೇಳಿದ್ದಾರೆ ಈಶ್ವರಪ್ಪ. ದಾವಣಗೆರೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಈಶ್ವರಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವ್ರ ತಲೆ ಕೆಟ್ಟಾಗೆಲ್ಲ ಒಂದೊಂದು ಹೇಳಿಕೆಗಳು ಕೊಡ್ತಾ ಹೋಗ್ತಾರೆ. ನಾನು ಯಾಕೆ ಉತ್ತರ ಕೊಡ್ತಾ ಹೋಗಲಿ ಅದಕ್ಕೆ? ಸಂವಿಧಾನ ಬದಲಾವಣೆ ಮಾಡೋಂಥ ಪ್ರಯತ್ನ ನಡೆದಿದೆಯಾ ಬಿ ಜೆ ಪಿ? ಒಂದು ಕಡೆ ಆಗಿದೆಯಾ? ಒಂದು ಅಕ್ಷರ ಆಗಿದೆಯಾ? ಇವರೇ 10 ಸರಿ ಹೇಳ್ತಾ ಹೋಗೋದು. ಇನ್ನೊಂದು ಆಶ್ಚರ್ಯ ಕಂಡಿದ್ದು ನಾನು, 10,000 ರೂಪಾಯಿ ದುಡ್ಡೇ ಕೊಟ್ಟಿಲ್ಲ ಯಾರಿಗೂ. ಇಂಥ ಸುಳ್ಳು ಯಪ್ಪ ಯಪ್ಪ ಯಪ್ಪ, ಗಿನ್ನಿಸ್ ದಾಖಲೆ ಸುಳ್ಳುಗಾರ ಯಾರು ಅಂದರೆ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಸುತ್ಕೊಂಡ್ಬಂದ್ರೆ ಗೊತ್ತಾಗುತ್ತೆ 10,000 ರೂಪಾಯಿ ಎಷ್ಟು ಜನಕ್ಕೆ ನಾವು ಕೊಟ್ಟಿದ್ದೀವಿ ಅಂತ. ಇವರು ಬರಗಾಲ, ಇವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ, ಬರಗಾಲ ಇದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ಯಾರೇ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವ ಜಿಲ್ಲೆ ಪ್ರವಾಸ ಮಾಡಲಿಲ್ಲ? ಮೈತ್ರಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಡ್ಕೊಂಡೆ ನಾನು, ಇಷ್ಟೊಂದು ಬರ ಇದೆ, ರೈತರು ಒದ್ದಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ದೇವೇಗೌಡರು ಒಂದು ರೌಂಡ್ ಹೋಗ್ಬಿಟ್ಟು ಬನ್ನಿ, ಅಧಿಕಾರಿಗಳು ಎದ್ದಾಳ್ತಾರೆ, ಉಸ್ತುವಾರಿ ಸಚಿವರು ಎದ್ದಾಳ್ತಾರೆ, ಯಾರೂ ಹೋಗಲಿಲ್ಲ. ಎಲ್ಲ ಮಂತ್ರಿಗಳು ಅಧಿಕಾರ ಸ್ವೀಕಾರ ಮಾಡಿದ್ದ ಮಾರನೇ ದಿನ, ಮೊದಲನೇ ಕ್ಯಾಬಿನೆಟ್ ಆಗಿ ಎರಡನೇ ದಿನವೇ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಉಸ್ತುವಾರಿ ಜಿಲ್ಲೆಗಳಿಗೆ ಹೋಗ್ಬಿಟ್ಟು ಬಂದ್ವಿ. ಎಲ್ಲೆಲ್ಲಿ ತೊಂದರೆ ಇದ್ದು ತೊಂದರೆ ಇರೋಂಥವ್ರು 10,000 ರೂಪಾಯಿ ಪರಿಹಾರ ಕೊಡೋಂಥ ವ್ಯವಸ್ಥೆಗಳಾಗಿದೆ. ಮತ್ತೊಂದು 1,00,000 ರೂಪಾಯಿ ಕೊಡ್ತಾ ಇದ್ದೀವಿ ಅವ್ರು ಮನೆ ಕಟ್ಕೊಳ್ಳೋದಕ್ಕೆ. ಇಷ್ಟು ಸುಳ್ಳು ಹೇಳ್ಕೊಂಡು 10,000 ರೂಪಾಯಿನೂ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಇಂಥ ಸುಳ್ಳುಗಾರನ ಅದಕ್ಕೋಸ್ಕರ ಹೇಳಿದೆ, ನೋಬೆಲ್ ಪ್ರಶಸ್ತಿ ಕೊಡಬೇಕು ಇವ್ರಿಗೆ.